ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ 7th ಪೇ ಕಮಿಷನ್ 7ನೇ ವೇತನ ಆಯೋಗ ಅತಿ ಶೀಘ್ರದಲ್ಲೇ ಜಾರಿ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ವೇತನ ಮತ್ತು ತುಟ್ಟಿ ಭತ್ತೆ ಯಾವ ರೀತಿ ಸಿಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂತ್ರದೊಂದಿಗೆ ಲೆಕ್ಕ ಮಾಡಿ ಟೇಬಲ್ ಇಡ್ತಾ ಇದ್ದೀನಿ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಅನ್ನು ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡ್ಗೆ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ನೀವು ಆಲ್ ಅಂತ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಪಟಪಟನೆ ತಟ್ಟನೆ ಕೆಲವೇ ಸೆಕೆಂಡ್ ನಲ್ಲಿ ರಿಫ್ಲೆಕ್ಟ್ ಆಗತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸೇವೆಗೆ ಸರ್ಕಾರ 7ನೇ ವೇತನ ಆಯೋಗದಲ್ಲಿ ಸ್ಪಂದಿಸಿ ಯಾವ ರೀತಿ ವೇತನ ನೀಡುತ್ತದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಅತಿ ಸೊಫಿಸ್ಟಿಕೇಟೆಡ್ ಆಗಿ ಲೆಕ್ಕಾಚಾರ ಮಾಡಿದ್ದೇನೆ. ವೀಕ್ಷಕರೇ, ಯಾರು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಮೊದಲನೆಯಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ, ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಗೆಲ್ಲ ಮಾಹಿತಿ ಲಭ್ಯವಾಗತ್ತೆ. ಆದ್ದರಿಂದ ಇನ್ನು ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ಅಲ್ಲಿ ಕೂಡ ಜಾಯ್ನ್ ಆಗಿ ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು. ಮತ್ತು ನಿಮಗೇನಾದ್ರೂ ಡೌಟ್ಸ್, ಕುಂದುಕೊರತೆ ಏನಾದ್ರೂ ಇದ್ರೆ ನನ್ನನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಖಂಡಿತ ನೀಡ್ತೀನಿ. ಮತ್ತು ಟೆಲಿಗ್ರಾಮ್ ನಲ್ಲಿ ಕೂಡ ನೀವು ಪ್ರಶ್ನೆ ಮಾಡಬಹುದು ಅಂತ ಹೇಳ್ತಾ, ಸಮಯ ವ್ಯರ್ಥ ಮಾಡದೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತೀನಿ. ದಯವಿಟ್ಟು ಎಲ್ಲರಿಗೂ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಆತ್ಮೀಯ ವೀಕ್ಷಕರೇ, ನನ್ನ ಕರುನಾಡ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರಿಗೆ 7th ಪೇ ಸ್ಕೇಲ್ ಬಗ್ಗೆ ಸಮಗ್ರವಾದ ಮಾಹಿತಿ ನಿಮಗೆ ನೀಡಲಿದ್ದೇನೆ. ವೀಕ್ಷಕರೇ, 5ನೇ ಆಯೋಗದಲ್ಲಿ ಇದ್ದಂತ 21,600 ರಿಂದ 40,050 ರೂಪಾಯಿ ಮೂಲ ವೇತನವಿದ್ದು 6ನೇ ಆಯೋಗದಲ್ಲಿ 50% ಗಿಂತ ಜಾಸ್ತಿನೇ ಹೆಚ್ಚಳವಾಗತ್ತೆ. 40,900 to 78,200 ಗೆ ಏರಿಕೆ ಆಗತ್ತೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ 7ನೇ ವೇತನ ನಮಗೆ ಏನಾದ್ರೂ ನಿರಾಸೆ ಮಾಡುತ್ತಾ? ಖಂಡಿತ ಇಲ್ಲ. ಇದು ಕೂಡ 5, 6, 7ನೇ ವೇತನ ಆಯೋಗದಲ್ಲಿ ಯಾವ ರೀತಿ ಆಗಿದೆಯಲ್ಲ, ಅದೇ ರೀತಿ 7ನೇ ವೇತನ ಆಯೋಗದಲ್ಲಿ ಕೂಡ ನಮಗೆ ಆ ಸೌಲಭ್ಯಗಳು ಮತ್ತು ನಮ್ಮ ವೇತನದಲ್ಲಿ ಹೈಕ್ ಹೆಚ್ಚಳವಾಗುವುದರಲ್ಲಿ ಡೌಟ್ ಇಲ್ಲ. ಹಾಗಾದ್ರೆ ಈ ಹಳೆ ಸ್ಕೇಲ್, ಹಳೆ ವೇತನ ಆಯೋಗಕ್ಕೆ ನಮಗೆ ಸಿಗ್ತಾ ಇರುವಂತ ಒಂದು ವೇತನಕ್ಕೆ 7ನೇ ವೇತನ ಆಯೋಗದಲ್ಲಿ ನಮ್ಮ ಪೇಮೆಂಟ್ ಎಷ್ಟಾಗತ್ತೆ, ನಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲ ಮಾಹಿತಿಗಳು ನೋಡಲು ನಿಮಗೆ ಕ್ಯೂರಿಯಾಸಿಟಿ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ, ಮೊದಲಿನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ. ಒಂದೊಂದಾಗಿ ನಿಮ್ಮ ಸದ್ಯಕ್ಕೆ ಇರುವಂತ ಮೂಲ ವೇತನಕ್ಕೆ ನಿಮ್ಮ ಹೈಕ್ ಪರ್ಸೆಂಟೇಜ್ ಎಷ್ಟಾಗಿತ್ತು, ಮುಂದೆ ನಿಮ್ಮ DA ಅಂದ್ರೆ ಸದ್ಯಕ್ಕೆ DA ಎಷ್ಟು ಸಿಗ್ತಾ ಇದೆ, ಮತ್ತು ನಿಮ್ಮ ವೆರಿ ಇಂಪಾರ್ಟೆಂಟ್ 7ನೇ ಆಯೋಗದಲ್ಲಿ ನಿಮಗೆ ವೇತನ ಎಷ್ಟು ದೊರಕುತ್ತದೆ ಅನ್ನೋದು ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋ ಖಂಡಿತ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಅಥವಾ ಯಾವುದೇ ಗ್ರೂಪ್ ಆಗಲಿ, ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗತ್ತೆ, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕಂತ ಹೇಳ್ತಾ, ಒಂದೊಂದಾಗಿ ನಿಮ್ಮ ಸದ್ಯದ ಮೂಲ ವೇತನಕ್ಕೆ ನಿಮ್ಮ 7ನೇ ವೇತನದ ಮೂಲ ವೇತನ ಸ್ಯಾಲರಿ ಎಷ್ಟಾಗತ್ತೆ ಅನ್ನೋದು ಇವತ್ತಿನ ವೀಕ್ಷಕರೇ. ಇಲ್ಲಿ ನಾನು 5, 6 ವೇತನ ಆಯೋಗದ ನಿಮ್ಮ ಮೂಲ ವೇತನ ಮತ್ತು ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಹೈಕ್ ಆಗಿದೆ, 5ರಿಂದ 6ನೇ ಆಯೋಗಕ್ಕೆ ನಿಮ್ಮ ವೇತನ ಬದಲಾದ ಕ್ಷಣ ನಿಮ್ಮ ವೇತನದ ಬದಲಾವಣೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಹೈಕ್ ಆಗಿದೆ, ಮತ್ತು ಅದರ ತುಟ್ಟಿ ಭತ್ತೆ ಕರೆಸ್ಪಾಂಡಿಂಗ್ ಸದ್ಯಕ್ಕೆ ಸಿಗ್ತಾ ಇರುವಂತ ಒಂದು ತುಟ್ಟಿ ಭತ್ತೆ, ಮತ್ತು ವೆರಿ ಇಂಪಾರ್ಟೆಂಟ್ 7ನೇ ವೇತನ ಆಯೋಗದ ಲಾಸ್ಟ್ ಕಾಲಮ್ ನಲ್ಲಿ 7ನೇ ವೇತನ ಆಯೋಗದಲ್ಲಿ ನಿಮ್ಮ ಸ್ಯಾಲರಿ ಎಷ್ಟಾಗತ್ತೆ ಅನ್ನೋದು ಇವತ್ತಿನ ಮಾಹಿತಿ ಇರುತ್ತೆ. ಒಂದೊಂದಾಗಿ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. 5ನೇ ಆಯೋಗದಲ್ಲಿ 21,600 ರೂಪಾಯಿ ಇದ್ದಂತ ಮೂಲ ವೇತನ 6ನೇ ಆಯೋಗಕ್ಕೆ 40,900 ರೂಪಾಯಿ ಜಂಪ್ ಆಗತ್ತೆ. ಅಂದ್ರೆ 89% ನಿಯರ್ಲಿ 90% ಇಲ್ಲಿ ಮೊದಲನೇ ಪ್ರಾರಂಭದ ಮೂಲ ವೇತನಕ್ಕೆ ನಿಯರ್ಲಿ 89.35% ಹೈಕ್ ಆಗತ್ತೆ. ವೀಕ್ಷಕರೇ, ಇವೆಲ್ಲ ಬದಲಾವಣೆಗಳನ್ನು ನಾವು ನೋಡಿದ ಕ್ಷಣ ನಮಗೆ 7ನೇ ಆಯೋಗದಲ್ಲಿ 69,653 ಕಡಿಮೆ ಆಗಕ್ ಚಾನ್ಸ್ ಇಲ್ಲ ವೀಕ್ಷಕರೇ ನಿಮ್ಮ ಸ್ಯಾಲರಿ. ಮತ್ತು ಸದ್ಯಕ್ಕೆ ನಿಮಗೆ 12,679 ತುಟ್ಟಿ ಭತ್ತೆ ಸಿಗ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಎಲ್ಲ ಸ್ಲ್ಯಾಬ್ಗೆ ಸ್ವಲ್ಪ ಚೂರು ವೇರಿಯೇಷನ್ ಆಗತ್ತೆ, ಆದ್ರೆ ನಾನು ಲೆಕ್ಕಾಚಾರ ಮಾಡಿದ ಪ್ರಕಾರ ಎಲ್ಲರೂ ವೇತನ ಹೈಕ್ ಆಗಿದ್ದು ಒಂದು 75% ಮೇಲೆನೆ ಆಗಿರುತ್ತೆ.
ವೀಕ್ಷಕರೇ, ಅದೇ ರೀತಿ 22,700 ಬೇಸಿಕ್, 5ನೇ ಆಯೋಗದ ಬೇಸಿಕ್, 6ನೇ ಆಯೋಗಕ್ಕೆ 40,900 ಆಗುತ್ತೆ. ಇಲ್ಲಿ ಕೂಡ ನಿಮ್ಮ ವೇತನ 84.23% ಹೇಗಾಗತ್ತೆ. ಇದು ಕೂಡ 12,679 ರೂಪಾಯಿ ನಿಮಗೆ ಸದ್ಯಕ್ಕೆ ಡಿ ಎ ಸಿಗ್ತಾ ಇದೆ. 69,653 ರೂಪಾಯಿ ನಿಮ್ಮ 7ನೇ ವೇತನ ಆಯೋಗದಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗುವಂತಹ ವೇತನದ ಆಯೋಗದಲ್ಲಿ ನಿಖರವಾಗಿ ನಿಮಗೆ 69,653 ರೂಪಾಯಿ ಸಿಗುತ್ತೆ. ಇವೆಲ್ಲ ಡಿಜಿಟ್ ರೌಂಡ್ ಅಪ್ ಮಾಡಿ ನಿಮಗೆ ಫಿಕ್ಸ್ ಮಾಡ್ತಾರೆ, ಆದ್ರೆ ಇದಕ್ಕಿಂತ ಕಡಿಮೆ ಕೊಡಕ್ ಚಾನ್ಸ್ ಇಲ್ಲ ವೀಕ್ಷಕರೇ. ಅದೇ ರೀತಿ ಇಲ್ಲಿ 22,800 ಇದ್ದು 40,900 ಇಲ್ಲಿ ನೋಡಿ, 21,600, 22,700, 22,800 ಇವೆಲ್ಲ ವೇತನ 6ನೇ ಆಯೋಗದಲ್ಲಿ 40,900 ಜಂಪ್ ಆಗುತ್ತೆ. ಆದರೆ ಹೈಕ್ ಪರ್ಸೆಂಟೇಜ್ ಚೂರು ವೇರಿಯೇಷನ್ ಆಗುತ್ತೆ, 81.98% ಇಲ್ಲಿ ಹೈಕ್ ಪರ್ಸೆಂಟೇಜ್ ಆಗುತ್ತೆ. ತುಟ್ಟಿ ಮತ್ತೆ ಸೇಮ್ ಇರುತ್ತೆ 12,679. ವೇತನ ಆಯೋಗದ ಜಾರಿಯಾದ ನಂತರ, 7ನೇ ವೇತನ ಆಯೋಗ ಜಾರಿಯಾದ ನಂತರ 69,653 ರೂಪಾಯಿನೇ ನಿಮಗೆ ವೇತನ ಸಿಗುವ ಭರವಸೆ ಇದೆ ವೀಕ್ಷಕರ. ಅದೇ ರೀತಿ 23,400 ಇದ್ದುದು 42,000 ಜಂಪ್ ಆಗುತ್ತೆ, 79.49% ಹೈಕ್ ಪರ್ಸೆಂಟೇಜ್ ಆಗುತ್ತೆ. 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದ ನಂತರ 13,020 ರೂಪಾಯಿ ನಿಮಗೆ ತುಟ್ಟಿ ಮತ್ತೆ ಡಿಆರ್ಎನ್ಎಸ್ ಅಲವೆನ್ಸ್ ಸಿಗ್ತಾ ಇದೆ. 71,526 ರೂಪಾಯಿ 7ನೇ ಆಯೋಗದಲ್ಲಿ ಸಿಗಬಹುದಾದ ಒಂದು ವೇತನ. 24,000 ಇದ್ದುದು 43,100 ಬದಲಾಗತ್ತೆ, 79.58% ಹೆಚ್ಚಳವಾಗತ್ತೆ. ಹಾಗಾದ್ರೆ ಇವೆಲ್ಲ ಗಮನಿಸಿದಾಗ ನಮ್ಮ 7ನೇ ಆಯೋಗದಲ್ಲಿ 73,399 ರೂಪಾಯಿ ನಿಮಗೆ ವೇತನ ಸಿಗುತ್ತೆ. ಸದ್ಯದ ಪರಿಸ್ಥಿತಿ ಅಂದ್ರೆ 31% ಡಿಆರ್ಎನ್ಎಸ್ ಅಲವೆನ್ಸ್ ಒಂದಿಗೆ ನಿಮಗೆ 13,361 ರೂಪಾಯಿ ಡಿ ಎ ಸಿಗ್ತಾ ಇದೆ. ಒಂದು ವೇಳೆ ಹೆಚ್ಚಳ ಮಾಡಿದ್ರೆ ಚೂರು ಹೆಚ್ಚಳ ಆಗತ್ತೆ, ಆದ್ರೆ ಇದಕ್ಕಿಂತ ಕಡಿಮೆ ಆಗಕ್ಕೆ ಚಾನ್ಸ್ ಇಲ್ಲ. 24,600 ಇದ್ದುದು 44,700 ಬದಲಾಗುತ್ತೆ, 79.67% ಹೈಕ್ ಆಗುತ್ತೆ 5ರಿಂದ 6ನೇ ಆಯೋಗಕ್ಕೆ. 7ನೇ ಆಯೋಗದಲ್ಲಿ ನಿಮಗೆ ಡಿಆರ್ಎನ್ಎಸ್ ಅಲವೆನ್ಸ್ 13,702, 75,272 ರೂಪಾಯಿ ವೇತನ ಸಿಗುವ ಎಲ್ಲ ಭರವಸೆಗಳು ನಾನು ನಿಮಗೆ ನೀಡ್ತಾ ಇದ್ದೀನಿ ವೀಕ್ಷಕರೇ. 25,300 ಇದ್ದುದು 45,300 ಬದಲಾಗುತ್ತೆ, 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದ ನಂತರ 85.11% ನಿಮಗೆ ಇಲ್ಲಿ 5ರಿಂದ 6ನೇ ಆಯೋಗಕ್ಕೆ ಬದಲಾದಾಗ ಏರಿಕೆಯಾಗದ ಒಂದು ಪರ್ಸೆಂಟೇಜ್ ಆಗಿರುತ್ತೆ. 14,043 ರೂಪಾಯಿ ನಿಮಗೆ ಡಿಆರ್ಎನ್ಎಸ್ ಅಲವೆನ್ಸ್ ತುಟ್ಟಿ ಭತ್ತೆ ಸಿಗ್ತಾ ಇದೆ ಸದ್ಯಕ್ಕೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ತುಟ್ಟಿ ಭತ್ತೆ 31% ಇಟ್ಕೊಂಡಿದ್ದೀನಿ. ಹೆಚ್ಚಳವಾದ್ರೆ, ಕಡಿಮೆ ಅಂತರೂ ಕೊಡಕ್ ಚಾನ್ಸ್ ಇಲ್ಲ, ಹೆಚ್ಚಳವಾದ್ರೆ ಇನ್ನೂ ನಿಮ್ಮ ವೇತನ ಜಾಸ್ತಿ ಆಗತ್ತೆ. ಸದ್ಯಕ್ಕೆ ಇವೆಲ್ಲ ಸದ್ಯದ ಪರಿಸ್ಥಿತಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 77,146 ರೂಪಾಯಿ ನಿಮಗೆ ವೇತನ ಸಿಗುವ ಎಲ್ಲ ಸಾಧ್ಯತೆಗಳು ಇವೆ. 26,000 ವೇತನಕ್ಕೆ ಮೂಲ ವೇತನ ಇದ್ದಿದ್ದು 46,400 ಬದಲಾಗುತ್ತೆ ವೀಕ್ಷಕರೇ. ಈ 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದಾಗ ಪರ್ಸೆಂಟೇಜ್ ಹೈಕ್ ಆಗಿದ್ದು 78.46%, ಮತ್ತು ಸದ್ಯಕ್ಕೆ ನಿಮಗೆ 14,384 ತುಟ್ಟಿ ಭತ್ತೆ ಡಿಆರ್ಎನ್ಎಸ್ ಅಲೋವೆನ್ಸ್ ನಿಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ಮತ್ತು 7ನೇ ಆಯೋಗದಲ್ಲಿ ಇನ್ನು 7th ಪೇ ಕಮಿಷನ್ ನಮ್ಮ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಮಾಡ್ತಾರೆ, ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅತಿ ಮಾರ್ಚ್ನಲ್ಲಿ ನಮ್ಮ 7ನೇ ಆಯೋಗ ಜಾರಿ ಖಂಡಿತ ಮಾಡ್ತಾರೆ. ಆದ್ದರಿಂದ ನಿಮಗೆ ಈ ಜಾರಿ ಆದರೆ 79,019 ಕಡಿಮೆ ನಿಮ್ಮ ವೇತನ ಆಗುವುದಿಲ್ಲ. 26,700 ಇದ್ದಿದ್ದು 47,650 ಬದಲಾಗತ್ತೆ. ಇಲ್ಲಿ 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದಾಗ ನಿಮಗೆ 78.46% ಹೈಕ್ ಆಗತ್ತೆ. 14,772 ರೂಪಾಯಿ ನಿಮ್ಮ ಡಿಆರ್ಎನ್ಎಸ್ ಅಲವೆನ್ಸ್, 81,148 ನಿಮಗೆ 7ನೇ ಆಯೋಗದಲ್ಲಿ ಸಿಗಬಹುದಾದ ಒಂದು ಮೊತ್ತ. 27,400 ಇದ್ದುದು 48,900 ಬದಲಾಗುತ್ತೆ, 78.46% ನಿಮಗೆ ಹೈಕ್ ಆಗಿರುವುದು. ಇಲ್ಲಿ 15,159 ರೂಪಾಯಿ ನಿಮಗೆ ಡಿ ಎ ಸಿಗ್ತಾ ಇದೆ. 83,277 ಕಡಿಮೆ ನಿಮಗೆ ಮೊತ್ತ ಸಿಗುವುದಿಲ್ಲ, ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಹೊರತಾಗಿ 83,277 ರೂಪಾಯಿ ಇದು ಒಂದು ಅಮೌಂಟ್ ನಿಮಗೆ ಸಿಗುವುದು ನಿಶ್ಚಿತ. 28,100 ಇದ್ದಿದ್ದು 50,100 ಬದಲಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ನೀವು ಗಮನಿಸಿದಾಗ ಆಲ್ಮೋಸ್ಟ್ 28,100 ಇದ್ದು 50,150 ರೂಪಾಯಿ ಆದ್ರೆ ಇಲ್ಲಿ 78.46%, ನಿಯರ್ಲಿ 75% ಜಾಸ್ತಿ ಪರ್ಸೆಂಟೇ ನಿಮ್ಮ 5ರಿಂದ 6ನೇ ಆಯೋಗಕ್ಕೆ ಹೆಚ್ಚಳವಾಗುತ್ತೆ.
ಇದೇ ರೀತಿ ನಮಗೆ 7ನೇ ಆಯೋಗದಲ್ಲಿ ಮಾಡಿದರೆ ಸೂತ್ರದೊಂದಿಗೆ ನಾನು ಲೆಕ್ಕಾಚಾರ ಮಾಡಿದಾಗ 85,405 ರೂಪಾಯಿ ನಿಮಗೆ ವೇತನ ಆಗುವುದರಲ್ಲಿ ಡೌಟ್ ಇಲ್ಲ. ಮತ್ತು ಸದ್ಯಕ್ಕೆ ನಿಮಗೆ 15,547 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 28,800 ಇದ್ದು 51,400ಕ್ಕೆ ಬದಲಾಗುತ್ತೆ. 78,046 ರೂಪಾಯಿ ನಿಮಗೆ ಹೈಕ್, 78.46% ಹೈಕ್ ಆಗಿರುತ್ತೆ ಈ 5ರಿಂದ 6ನೇ ಆಯೋಗಕ್ಕೆ ಬದಲಾದ ಕ್ಷಣ. ಮತ್ತು ಸದ್ಯಕ್ಕೆ ನಿಮಗೆ ಸದ್ಯದ ಮೂಲ ವೇತನಕ್ಕೆ ನಿಮಗೆ 15,934 ರೂಪಾಯಿ ಡಿ ಆರ್ ಎಸ್ ಅಲವನ್ಸ್ ಸಿಗ್ತಾ ಇದೆ. 87,534 ರೂಪಾಯಿ ನಿಮಗೆ 7ನೇ ಆಯೋಗದಲ್ಲಿ ಸಿಗುವಂತ ಒಂದು ಮೊತ್ತವಾಗಿರುತ್ತೆ. ಮತ್ತು 29,600 ಮೂಲ ವೇತನ ಹಳೆ ಮೂಲ ವೇತನಕ್ಕೆ 57,650 ರೂಪಾಯಿ ನಿಮಗೆ ಬದಲಾಗಿದೆ. 77.87% ಹೈಕ್ ಆಗಿರುತ್ತೆ. ವೀಕ್ಷಕರೇ, ಇಲ್ಲಿ ಬೇರೆ ಬೇರೆ ಮೂಲ ವೇತನಕ್ಕೆ ಬೇರೆ ಬೇರೆ ಚೂರು ಚೂರು ಪರ್ಸೆಂಟೇಜ್ ಹೈಕ್ ಆಗಿರುತ್ತೆ. ಸದ್ಯಕ್ಕೆ ನಿಮಗೆ 16,322 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 89,663 ರೂಪಾಯಿ ನಿಮಗೆ 7th ಪೇ ಕಮಿಷನ್ ಜಾರಿ ಆದ ತಕ್ಷಣ ಸಿಗುವಂತ ಒಂದು ಅಮೌಂಟ್. ವೀಕ್ಷಕರೇ, ಇವೆಲ್ಲ ಮಾಹಿತಿಗಳು ನಾನು ನೀಡ್ತಾ ಇರೋದು ನಿಮಗೆ ಕೇವಲ ಅನಲೈಸ್ ಮಾಡಕ್ಕೆ. ಇದು ಅಧಿಕೃತ ಅಲ್ಲ, ಇದು ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ನಾನು ರೆಡಿ ಮಾಡಿರ್ತೇನೆ. ಅಧಿಕೃತ ಮಾಹಿತಿ ಸರ್ಕಾರ ಆದೇಶ ನೀಡಿದ ನಂತರ ಲಭ್ಯವಾಗುವಂತ ಏನು ಮಾಹಿತಿ ಇರುತ್ತಲ್ಲ ಅದು ಅದೇ ನಿಮಗೆ ಅಧಿಕೃತವಾಗಿರುತ್ತೆ. ಆದ್ದರಿಂದ ಇದೇ ಫೈನಲ್ ಅಂತ ಯಾರು ಜಜ್ಮೆಂಟ್ ಮಾಡ್ಕೋಬಾರ್ದು. ನಾನು ನಿಮ್ಮ ಕೇವಲ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇದೊಂದು ವಿಡಿಯೋ ಮಾಡಿರ್ತೇನೆ. ವೀಕ್ಷಕರೇ, 30,400 ಇದ್ದುದು 53,900ಕ್ಕೆ ಬದಲಾಗುತ್ತೆ. 77.30% ಹೈಕ್ ಆಗಿರುತ್ತೆ. 16,709 ಡಿ ಎ ಸಿಗ್ತಾ ಇದೆ. 91,792 ರೂಪಾಯಿ ನಿಮ್ಮ 7ನೇ ಆಯೋಗದಲ್ಲಿ ಸಿಗಬಹುದಾದ ಒಂದು ಮೊತ್ತವಾಗಿರುತ್ತೆ. ಅದೇ ರೀತಿ 31,200 ರೂಪಾಯಿ ಮೂಲ ವೇತನ ಇದ್ದಿದ್ದು 6ನೇ ಆಯೋಗದಲ್ಲಿ 55,350ಕ್ಕೆ ಜಂಪ್ ಆಗುತ್ತೆ. 77.30% ಹೈಕ್ ಆಗುತ್ತೆ. ಇದು ಕೂಡ 17,159 ರೂಪಾಯಿ ನಿಮಗೆ ಡಿ ಎ ಸಿಗ್ತಾ ಇದೆ. ಸದ್ಯಕ್ಕೆ 94,761 ರೂಪಾಯಿ 7th ಪೇ ಕಮಿಷನ್ ನಲ್ಲಿ ನಿಮಗೆ ಸಿಗಬಹುದಾದಂತ ಒಂದು ಮೊತ್ತ. 32,000 ರೂಪಾಯಿ 5th ಪೇ ಕಮಿಷನ್ ದ ಒಂದು ಬೇಸಿಕ್. 6th ಪೇ ಕಮಿಷನ್ ನಲ್ಲಿ 56,800ಕ್ಕೆ ಜಂಪ್ ಆಗುತ್ತೆ, ಬದಲಾಗತ್ತೆ. 77.50% ಹೈಕ್ ಒಂದಿಗೆ ಇಲ್ಲಿ ನಿಮಗೆ ಸದ್ಯದ ಮೂಲ ವೇತನಕ್ಕೆ 17,608 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 96,730 ರೂಪಾಯಿ ಬದಲಾಗುವಂತ 7ನೇ ಆಯೋಗದ ಮೊತ್ತವಾಗಿರುತ್ತೆ. 32,800 ಇದ್ದಿದ್ದು 58,750ಕ್ಕೆ ಬದಲಾಗುತ್ತೆ. 77.59% ಹೈಕ್ ಆಗತ್ತೆ. 18,058 ರೂಪಾಯಿ ನಿಮಗೆ ಸದ್ಯದ ತುಟ್ಟಿ ಭತ್ಯೆ. 99,700 ರೂಪಾಯಿ ನಿಮಗೆ 7ನೇ ಆಯೋಗದಲ್ಲಿ ಸಿಗಬಹುದಾದ ಒಂದು ಅಮೌಂಟ್ ಆಗಿರುತ್ತೆ. ನಿಯರ್ಲಿ 1,00,000ಕ್ಕೆ ನೀವು ಬಂದು ನಿಂತಿದ್ದೀರಿ. ಇಲ್ಲಿ 33,600 ಇದ್ದಿದ್ದು 59,700ಕ್ಕೆ ಬದಲಾಗುತ್ತೆ. 77.68% ಹೈಕ್ ಆಗತ್ತೆ. 18,507 ನಿಮಗೆ ಡಿ ಆರ್ ಎಸ್ ಅಲವೆನ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. 101,669 ರೂಪಾಯಿ ನಿಮಗೆ ಸಿಗುವ ಮೂಲ ವೇತನವಾಗಿರುತ್ತೆ. ಇಲ್ಲಿ ನೀವು 1,00,000 ಗಡಿಯನ್ನು ದಾಟಿದ್ದೀರಿ. ವೀಕ್ಷಕರೇ, 34,500 ಇದ್ದಿದ್ದು 61,150ಕ್ಕೆ ಜಂಪ್ ಆಗತ್ತೆ. 77.25% ಹೈಕ್ ಒಂದಿಗೆ 18,957 ರೂಪಾಯಿ ಡಿ ಎ. 104,138 ರೂಪಾಯಿ 7th ಪೇ ಕಮಿಷನ್ ನಲ್ಲಿ ನಿಮಗೆ ಸಿಗುವಂತ ಮೊತ್ತ. 35,400 ಇದ್ದು 62,600ಕ್ಕೆ ಜಂಪ್ ಆಗುತ್ತೆ. 76.84% ಹೈಕ್ ಆಗಿರುತ್ತೆ. 19,406 ರೂಪಾಯಿ ಸದ್ಯದ ಡಿ ಎ. 106,608 ರೂಪಾಯಿ 7th ಪೇ ಕಮಿಷನ್ ನಲ್ಲಿ ಸಿಗುವಂತ ಒಂದು ಗ್ರಾಸ್ ಸ್ಯಾಲರಿ. 36,300 ಇದ್ದು 64,250ಕ್ಕೆ ಜಂಪ್ ಆಗತ್ತೆ. ಈ ಜಂಪ್ ಆದ ಮೇಲೆ 77% ಹೈಕ್ ಆಗಿರುತ್ತೆ ಇದು ಜಂಪ್. ಮತ್ತು ಸದ್ಯಕ್ಕೆ ನಿಮಗೆ 19,918 ರೂಪಾಯಿ ಡಿ ಆರ್ ಎಸ್ ಅಲವೆನ್ಸ್. 109,418 ರೂಪಾಯಿ ಇದ 7th ಪೇ ಕಮಿಷನ್. ಯು ಆರ್ ಎಕ್ಸ್ಪೆಕ್ಟಿಂಗ್ ಟು ಗೆಟ್ ದಿಸ್ ಮಚ್ ಅಮೌಂಟ್, 1,09,418 ರೂಪೀಸ್. 37,200 ಇದ್ದಿದ್ದು 65,900ಕ್ಕೆ ಬದಲಾಗುತ್ತೆ. 77.15% ಹೈಕ್ ಆಗಿರುತ್ತೆ. 20,429 ನಿಮಗೆ ಸದ್ಯ ಡಿ ಎ ಸಿಗ್ತಾ ಇದೆ. 1,12,228 ರೂಪೀಸ್ 7th ಪೇ ಕಮಿಷನ್ ಅಲ್ಲಿ ನಿಮಗೆ ಸಿಗುವಂತ ಒಂದು ಮೊತ್ತ. 38,100 ಇದ್ದಿದ್ದು 67,550ಗೆ ಬದಲಾಗತ್ತೆ. 77.30% ಹೈಕ್ ಆಗಿರುತ್ತೆ. 20,941 ನಿಮಗೆ ಡಿ ಎ ಸಿಗ್ತಾ ಇದೆ. 1,15,377 7th ಪೇ ಕಮಿಷನ್ ನಲ್ಲಿ ನಿಮಗೆ ಸಿಗುವಂತ ಒಂದು ಹ್ಯಾಂಡ್ಸಮ್ ಅಮೌಂಟ್ ಸ್ಯಾಲರಿ ಅಂತ ನಾನು ಹೇಳಬಹುದು. 39,000 ಇದ್ದಿದ್ದು 69,000ಗೆ ಬದಲಾಗುತ್ತೆ. ಇಲ್ಲಿ ನೋಡಿ ವೀಕ್ಷಕರ, ಇಲ್ಲಿ 30,000 ಅಮೌಂಟ್ ಹೈಕ್ ಆಗಿರುತ್ತೆ. 77.44% ಹೈಕ್ ಒಂದಿಗೆ. ಮತ್ತು ನಿಮಗೆ ಪ್ರೆಸೆಂಟ್ ಡಿ ಎ 21,452 ರೂಪೀಸ್.
ನಿಮಗೆ ಸೆವೆನ್ ಪೇ ಕಮಿಷನ್ ಅಲ್ಲಿ 1,70,848 ರುಪೀಸ್ ನಿಮಗೆ ಸಿಗಬಹುದು. ವೀಕ್ಷಕರೆ ಇದಕ್ಕಿಂತ ಕಡಿಮೆ ಆಗಕ್ಕೆ ಚಾನ್ಸ್ ಇಲ್ಲ. 40,050 ಇದ್ದಿದ್ದು 70,850 ಜಂಪ್ ಆಗುತ್ತೆ. 76.90% ಹೈಕ್ ಯೊಂದಿಗೆ ಮತ್ತು 21,964 ಡಿಯರ್ನೆಸ್ ಅಲವೆನ್ಸ್ ಅದಕ್ಕೆ ಸಿಗ್ತಾ ಇದೆ. 1,20,658 ರುಪೀಸ್ ಯು ಆರ್ ಗೆಟಿಂಗ್ ದಿಸ್ ಅಮೌಂಟ್ ಆಸ್ ಅ ಸ್ಯಾಲರಿ ಇನ್ ಸೆವೆನ್ ಪೇ ಕಮಿಷನ್. 41,100 ಇದ್ದು 72,500ಕ್ಕೆ ಜಂಪ್ ಆಗುತ್ತೆ. 76.4% ಹೈಕ್ ಒಂದಿಗೆ 22,475 ರುಪಾಯಿ ನಿಮಗೆ ಡಿ ಎ. 1,23,468 ನಿಮಗೆ ಸೆವೆನ್ ಪೇ ಕಮಿಷನ್ ಅಲ್ಲಿ ಸಿಗಬಹುದಾದ ಮೊತ್ತ. 42,150 74,400ಕ್ಕೆ ಜಂಪ್ ಆಗುತ್ತೆ. 76.51% ಹೈಕ್ ಆಗಿದ್ದ ನಂತರ ಮತ್ತು 23,064 ರುಪಾಯಿ ನಿಮಗೆ ಡಿಆರ್ಎನ್ಎಸ್ ಅಲವೆನ್ಸ್ ಸಿಗ್ತದೆ. 1,26,703 ನಿಮಗೆ ಏಳನೇ ಆಯೋಗ ಜಾರಿಯಾದ ನಂತರ ಸಿಗುವಂತ ಒಂದು ಮೊತ್ತವಾಗಿರುತ್ತೆ. 43,700 ಇದ್ದಿದ್ದು 76,300ಕ್ಕೆ ಜಂಪ್ ಆಗುತ್ತೆ. 76.20% ಹೈಕ್ ಆಗಿರುತ್ತೆ. 23,653 ರುಪಾಯಿ ನಿಮಗೆ ತುಟಿವತೆ ಸಿಗ್ತಾ ಇದೆ. 129,939 ರುಪಾಯಿ ಏಳನೇ ಆಯೋಗ ಜಾರಿಯಾದ ನಂತರ ಸಿಗುವಂತ ಒಂದು ಒಂದು ವೆರಿ ಹ್ಯಾಂಡ್ಸಮ್ ಸ್ಯಾಲ್ರಿ ಇಲ್ಲಿ ನಿಮಗೆ ಏಳನೇ ಆಯೋಗದಲ್ಲಿ ಸಿಗುತ್ತೆ. ವೀಕ್ಷಕರೇ 44,750 78,700ಕ್ಕೆ ಜಂಪ್ ಆಗತ್ತೆ. ಈ 78,700ಕ್ಕೆ ಸದ್ಯಕ್ಕೆ 24,742 ರುಪಾಯಿ ನಿಮಗೆ ತುಟ್ಟಿ ಬತ್ತೆ ಸಿಗ್ತಾ ಇದೆ. 5ರಿಂದ ಆಯೋಗಕ್ಕೆ ಜಂಪ್ ಆದ ನಂತರ ಅಂದ್ರೆ 44,750 78,700ಕ್ಕೆ ಜಂಪ್ ಆದದ್ದು 76.72% ಹೈಕ್ ಆದ ನಂತರ ಇಲ್ಲಿ ನಿಮಗೆ 133,175 ರುಪಾಯಿ ನಿಮಗೆ ಏಳನೇ ಆಯೋಗ ಜಾರಿಯಾದ ನಂತರ ಸಿಗುವಂತ ಒಂದು ಈ ಶ್ರೇಣಿಯಲ್ಲಿ ಮೊತ್ತವಾಗಿರುತ್ತೆ. ವೀಕ್ಷಕರೇ ಅದೇ ರೀತಿ 45,300 ಇದ್ದು 78,200 ರುಪಾಯಿ ಪ್ಲಸ್ 1,900 ಪಿಪಿ ಡಿಕ್ಲೇರ್ ಆಗತ್ತೆ. ಆದ್ದರಿಂದ ಇಲ್ಲಿ ಕೂಡ ನಿಮಗೆ 76.72% ಹೈ ಪರ್ಸೆಂಟೇಜ್ ಆಗಿರುತ್ತೆ. 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದ ನಂತರ ಇಲ್ಲಿ ಕೂಡ ಡಿ ಎ 24,242 24,742 ರುಪಾಯಿ ನಿಮಗೆ ಸದ್ಯಕ್ಕೆ ಡಿ ಎ ಸಿಗ್ತಾ ಇದೆ. 133,175ಕ್ಕಿಂತ ಜಾಸ್ತಿ ನಿಮಗೆ ಹಣ ಸಿಗುತ್ತೆ ವೀಕ್ಷಕರೇ ಏಳನೇ ಆಯೋಗದಲ್ಲಿ. ಅದೇ ರೀತಿ 43,350 78,700 ಉಳಿಯುತ್ತೆ ಪ್ಲಸ್ 3,800 ಪಿಪಿ ಡಿಕ್ಲೇರ್ ಆಗುತ್ತೆ. ಇಲ್ಲಿ ಹೈಕ್ ಪರ್ಸೆಂಟೇಜ್ ಕೂಡ 76.72 ಆಗಿರುತ್ತೆ. 24,742 ರುಪಾಯಿ ನಿಮಗೆ ಡಿ ಎ ಅಷ್ಟೇ ಉಳಿಯುತ್ತೆ. ಆದರೆ ಇಲ್ಲಿ 133,175 ಪ್ಲಸ್ ಅಂದ್ರೆ ಸ್ವಲ್ಪ ಹಣ ಜಾಸ್ತಿ ಸಿಗುವ ಎಲ್ಲ ಸಾಧ್ಯತೆಗಳಿವೆ. 47,400 ಇದ್ದು 78,700 ಉಳಿಯುತ್ತೆ ಪ್ಲಸ್ 5,700 ಪಿಪಿ ಡಿಕ್ಲೇರ್ ಆಗುತ್ತೆ. 76.72% ಹೈಕ್ ಆಗಿರುತ್ತೆ ಇಲ್ಲಿ ಕೂಡ ಮತ್ತು 24,742 ರುಪಾಯಿ ಡಿಆರ್ಎನ್ಎಸ್ ಅಷ್ಟೇ ಉಳಿಯುತ್ತೆ. ಆದರೆ 133,175 ಪ್ಲಸ್ 3 ಪ್ಲಸ್ ಇದೆ. ಆದ್ದರಿಂದ ಹಣ ನಿಮಗೆ ಇನ್ನೂ ಚೂರು ಜಾಸ್ತಿ ಸಿಗುವ ಸಾಧ್ಯತೆಯಿದೆ. 48,450 78,700ಕ್ಕೆ ಜಂಪ್ ಆಗುತ್ತೆ. ಆದರೆ ಪ್ಲಸ್ 7,900 ಪಿಪಿ ಡಿಕ್ಲೇರ್ ಆಗಿರೋ ಕಾರಣ ನಿಮ್ಮ ಏಳನೇ ಆಯೋಗದಲ್ಲಿ 133,175 ಪ್ಲಸ್ ಅಂದ್ರೆ ಹಣ ಕೊನೆಯದಾಗಿ ಈ ಟೇಬಲ್ನಲ್ಲಿ ಈ ಶ್ರೇಣಿಯಲ್ಲಿ ಇವರಿಗೆ ಹಣ ವೇತನ ಜಾಸ್ತಿ ಸಿಗುವ ಎಲ್ಲ ಸಾಧ್ಯತೆಗಳಿವೆ. ಇವರಿಗೆ 5ರಿಂದ 6ನೇ ಆಯೋಗಕ್ಕೆ ಜಂಪ್ ಆದ ನಂತರ 76.72% ಹೈಕ್ ಆಗಿರುತ್ತೆ. ಸದ್ಯಕ್ಕೆ 24,742 ರುಪಾಯಿ ಡಿಆರ್ಎನ್ಎಸ್ ಅಲವೆನ್ಸ್ ತುಟ್ಟಿ ಭತ್ತೆ ಸಿಗ್ತಾ ಇದೆ ವೀಕ್ಷಕರೇ. ಈ ಶ್ರೇಣಿಯಲ್ಲಿ ನಿಮ್ಮ ಮೂಲ ವೇತನವಾಗಿದ್ದರೆ ನಿಮಗೆ ಏಳನೇ ಆಯೋಗದಲ್ಲಿ ಸಿಗುವಂತ ಒಂದು ವೇತನದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಬಳಗ ಆಗಲಿ, ನಿಮ್ಮ ಯಾವುದೇ ಸೋಷಿಯಲ್ ಮೀಡಿಯಾ ಗ್ರೂಪ್ ಆಗಲಿ, ಎಲ್ಲರಿಗೆ ವಿಡಿಯೋ ತಲುಪಿಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇನ್ನೋವೇಟಿವ್ ಮತ್ತು ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ ಡಿಮೋವಾ ಎಲ್ಲರಿಗೂ ಶುಭವಾಗಲಿ.